ಮುಗಿಬಿದ್ದಿದ್ದಾರೆ ಜಮೀರ್ ವಿರುದ್ಧ ಕುಮಾರಸ್ವಾಮಿ ಅವರು. ಮುಸ್ಲಿಂ ಅಭ್ಯರ್ಥಿನ ಸಿಎಂ ಮಾಡಿ ಅಂತ ಎಚ್ಡಿಕೆಗೆ ಜಮೀರ್ ಸವಾಲ್ ಹಾಕಿದ್ರು. ಜಮೀರ್ ಸವಾಲನ್ನ ನಾವು ಸ್ವೀಕರಿಸ್ತೀವಿ ಅಂತ ಕುಮಾರಸ್ವಾಮಿ ಹೇಳಿದ್ರ ಮೂಲಕ ನಾವು ರಾಮನಗರದಲ್ಲಿ ಅನಿತಾರಿಗೆ ಟಿಕೆಟ್ ಕೊಟ್ವಿ. ಬಹಳ ಚೆನ್ನಾಗಿದೆ ಅವ್ರು ಹೇಳಿರೋದು. ರಾಮನಗರದಲ್ಲಿ ಅನಿತಾ ಅವರಿಗೆ ಟಿಕೆಟ್ ಕೊಟ್ವಿ, ಆದ್ರೆ ನೀವೆಷ್ಟು ಮುಸ್ಲಿಂ ನಾಯಕರಿಗೆ ಕ್ಷೇತ್ರವನ್ನ ಬಿಟ್ಕೊಟ್ಟಿದ್ದೀರಿ ಅಂತ ಪ್ರಶ್ನೆ ಮಾಡೋದ್ರ ಮೂಲಕ ಜಮೀರ್ ಪ್ರಶ್ನೆಗಳಿಗೆ ಕುಮಾರಸ್ವಾಮಿ ಟಾಂಗ್ ಕೊಟ್ಟಿದ್ದಾರೆ. ರಾಮನಗರದಲ್ಲಿ ಅನಿತಾ ಅವರಿಗೆ ಟಿಕೆಟ್ ಬಿಟ್ಕೊಟ್ವಿ ನಾವು ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿ ಆದ್ರು, ಅವ್ರಿಗೊಂದು ಅವಕಾಶ ಸಿಕ್ತು ಪ್ರಧಾನಮಂತ್ರಿ ಆಗ್ಬೇಕಂತ ದಿಲ್ಲಿಗೆ ಹೋದ್ರು. ಇಬ್ರಾಹಿಂ ಅವ್ರಿಗೆ ಮಾಡಬೇಕಾಗಿತ್ತು, ಜೆಡಿಎಸ್ ಅಧ್ಯಕ್ಷ ಅವರೇ ಇದ್ದಾನೆ, ಏನಕ್ಕೆ ಜೆ ಎಚ್ ಪಾಟೀಲ್ ಮಾಡಿದ್ರು? ಅನೌನ್ಸ್ ಮಾಡಲಿ, ನಾನು ಹೇಳಿ ಯಾವತ್ತು ಹೇಳಿದ್ದೀನಿ ಇವತ್ತು ಹೇಳ್ತಾ ಇದ್ದೀವಿ. ಯೋಸ್ಟ್ ಘೋಷಣೆ ಮಾಡಲಿ ಸಭೆಯಲ್ಲಿ. ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ದಿಲ್ಲಿಗೆ ಹೋಗ್ಬೇಕು ನಾವು. ಇವರೆಲ್ಲೇ ಇರ್ತಾರೆ ಪದ್ಮನಾಭನಗರಲ್ಲಿ, ನಾಳೆ ಕೂತ್ಕೊಂಡು ಅನೌನ್ಸ್ ಮಾಡಲಿ. ನಾವು ಅಲ್ಪಸಂಖ್ಯಾತರನ್ನ ಮುಖ್ಯಮಂತ್ರಿ ಮಾಡ್ಬೇಕು ಮಾಡ್ತೀವಿ, ನಮ್ಮ ಅಧಿಕಾರ ನಮ್ಮ ಸರ್ಕಾರ ಬಂದ್ರೆ ಅಂತ ಹೇಳ್ಬಿಟ್ಟು ಘೋಷಣೆ ಮಾಡ್ಬಿಡಲಿ. ಆ ಸಮಯ ಬಂದಾಗ ಮಾಡೋಣ ಬನ್ನಿ, ಅವರ ಸಲಹೆನ ಸ್ವೀಕಾರ ಮಾಡೋಣ ಸರ್. ಆ ಸಮಯ ಬಂದಾಗ ಮಾಡೋಣ ಬನ್ನಿ, ಅವರ ಸಲಹೆನ ಸ್ವೀಕಾರ ಮಾಡೋಣ ಸರ್. ರಾಮನಗರ್ ಹೇಳ್ತಾ ಇದ್ದಾರೆ, ರಾಮನಗರಲ್ಲಿ ಮುಸಲ್ಮಾನ್ ಇವರಿದ್ರು ಕ್ಯಾಂಡಿಡೇಟ್. ಕುಮಾರಸ್ವಾಮಿ ಅವರು ಎರಡು ಕಡೆ ನಿಲ್ಲದ್ಬೇಕಾಗಿರ್ಲಿಲ್ಲ, ರಾಮನಗರನೂ ನಿಂತ್ಕೊಂಡ್ರು, ಚನ್ನಪಟ್ಟಣನೂ ನಿಂತ್ಕೊಂಡ್ರು. ಅರೆ ಒಬ್ಬ ಮುಸಲ್ಮಾನ್ ನಿಂತನಪ್ಪ, ಒಬ್ಬ ಅಲ್ಪಸಂಖ್ಯಾತಿ ನಿಂತನಪ್ಪ, ಅವ್ನು ಬಿಟ್ಕೊಡ್ಬಿಡು ಅಂತ ಬಿಟ್ಕೊಡ್ಬೇಕಾಗಿತ್ತು. ಆವಾಗ ನಾವು ಒಪ್ಕೊಳ್ತಾ ಇದ್ವಿ, ಏ ಇಲ್ಲ ಸ್ವಾಮಿ ಅವ್ರಿಗೆ ಅಲ್ಪಸಂಖ್ಯಾತರ ಬಗ್ಗೆ ಕಾಲೇಜ್ ಇದೆ ಅಂತ. ಎರಡು ಕಡೆ ನಿಲ್ಲದ್ಬೇಕಾಗಿ ಏನಾಯ್ತು ಅವ್ರಿಗೆ? ಎರಡು ಕಡೆ ನಿಲ್ಲದ್ ಏನಕ್ಕೆ ಬೇಕಾಗಿತ್ತು? ಆಯಿತು, ಎರಡು ಕಡೆ ನಿಂತರು, ಒಂದು ಕಡೆ ಎರಡು ಕಡೆನೂ ಗೆದ್ದರು, ಒಂದು ಕಡೆ ರಾಜೀನಾಮೆ ಕೊಟ್ಟರು, ಒಂದು ಕಡೆ ಚನ್ನಪಟ್ಟಣದಲ್ಲಿ ಕಂಟಿನ್ಯೂ ಮಾಡಿದ್ರು, ಇಲ್ಲಿ ರಾಜೀನಾಮೆ ಕೊಟ್ಟರು. ಬೈ ಎಲೆಕ್ಷನ್ ಬಂತಿಲ್ಲ, ಬೈ ಎಲೆಕ್ಷನಲ್ಲಿ ಒಂದಾಡಿಗೆ ಮಾಡ್ಕೊಂಡಿವಿ ನಾವು. ಅನಿತಾ ಕೌರ್ಗೆ ಅಭ್ಯರ್ಥಿ ಆಗಿದ್ರು, ಆವಾಗಲೇ ಹೇಳಬೇಕಾಗಿತ್ತಿಲ್ಲ ಅಲ್ಪಸಂಖ್ಯಾತರ ಮೇಲೆ ಪ್ರೀತಿ ಇದ್ರೆ? ಸರ್, ಇದು ಅಲ್ಪಸಂಖ್ಯಾತರು ಬಿಟ್ಬಿಡಿ ಸರ್, ಹೆಬ್ಬಾಲಿಗೆ ವಸತಿ ಪಾ ನನ್ನ ಕಡೆಯಿಂದ ಸೋತಿದ್ದಾರೆ, ದೊಡ್ಡವರಾಗ್ಬಿಡೋರು ಅವರು. ಆಮೇಲೆ ರಾಮನಗರ್ ಇದೆಯಲ್ಲ, ಇತಿಹಾಸ ಇದೆ. ಸಮಸ್ಯಾಬ್ರು ಫಸ್ಟ್ ಎಮ್ ಎಲ್ ಆಗಿದೆ ಅಲ್ಲಿ, ಮುಸ್ಲಿಂ ಎಮ್ ಎಲ್ ಎ ಆಗಿದ್ರು. ನನಗೆ ಪ್ರಶ್ನೆ ಮಾಡೋರು ಈಗ ಅವರವ್ರ ಕ್ಷೇತ್ರಗಳಲ್ಲಿ ಯಾರ್ಯಾರು ಮುಸ್ಲಿಮ್ಸ್ ಬಿಟ್ಕೊಟ್ಟಿದ್ದಾರೆ ಅದು ಹೇಳಬೇಕಲ್ಲ ಅವರು. ನನಗೆ ಉಚಿತವಾಗಿ ಸಲಹೆ ಕೊಡೋರು, ಆ ಸಲಹೆ ಕೊಡ್ತಕ್ಕಂಥವ್ರು ಅವರವ್ರ ಕ್ಷೇತ್ರದಲ್ಲಿ ಯಾರ್ಯಾರು ಮಹಾನ್ ನಾಯಕರುಗಳು ಬಿಟ್ಕೊಟ್ಟಿದ್ದಾರೆ ಅದನ್ನು ಉತ್ತರ ಅಲ್ಲೇ ಉತ್ತರ ಸಿಗ್ತದೆ ಅವರಿಗೆ. ಜಾಫರ್ ಶರೀಫ್ ನ ಮುಗಿಸಿದ್ದು ಸಿ ಎಂ ಸಿದ್ದರಾಮಯ್ಯ ಅವರು ಅಂತ ಹೇಳಿದ್ದಾರೆ, ಕರೆಕ್ಟ್ ತಾನೆ? ಈಗ ಜಾಫರ್ ಶರೀಫ್ ಮುಗಿಸಿದ್ದು ಯಾರು? ಜಾಫರ್ ಶರೀಫ್ ಅವ್ರನ್ನ 7 ಬಾರಿ ಎಂ ಪಿ ಆಗಿದ್ದರು ಅವರು, ಎಂದೂ ಅವರು ಸೋತಿರಲಿಲ್ಲ. 2004 ಸಿ ಎಂ ಇಬ್ರಾಹಿಂನ ಎಂ ಪಿ ಆಗಿ ಅಭ್ಯರ್ಥಿಯಾಗಿ ಜನತಾದಳ ಕ್ಯಾಂಡಿಡೇಟ್ ಮಾಡಿದ್ದಕ್ಕೆ ಕಾರಣಕ್ಕೆ ಜಾಫರ್ ಶರೀಫ್ ಅವ್ರು ಸೋಲ ಕಾರಣ ಆಯಿತು. ಯಾರಿಂದ ಸೋಲಲ್ಲಾಯಿತು ಅವ್ರದ್ದು? ಇದೇ ಜನತಾದಳಿಂದ ಸೋಲಾಯಿತು. ರಾಜಕೀಯದ ಕೊಲ್ದಾಗ್ಬಿಟ್ರು ಅವ್ರನ್ನ. ಆಮೇಲೆ 2008 ಅವ್ರ ಮೊಮ್ಮಗ ಹೆಬ್ಬಾಳಲ್ಲಿ ಅಭ್ಯರ್ಥಿಯಾಗಿದ್ದ, ಕಾಂಗ್ರೆಸ್ಸಿಂದ ಅಭ್ಯರ್ಥಿಯಾಗಿದ್ದ. ಇವ್ರೇನು ಮಾಡಿದ್ರು? ಅವ್ರ ಮೊಮ್ಮಗನ್ನ ಮುಗಿಸ್ಬೇಕಂತ ಇಟ್ಬಿಟ್ಟು ಅವ್ರೇನು ಮಾಡಿದ್ರು? ಅಜೀಮ್ನ ಅಭ್ಯರ್ಥಿ ಮಾಡಿದ್ರು 2008. ಅಜೀಮ್ ಅವರು 23,000 ಓಟ್ ತೊಗೊಂಡ್ರು. 23,000 ಓಟ್ ತೊಗೊಂಡ ಕಾರಣಕ್ಕೆ ಪಾಪ ಅವ್ರ ಮೊಮ್ಮಗನ ಸೋಲ್ಸಂಗಾಯ್ತು. ಯಾರು ಮುಗಿಸಿರೋದು ಅವ್ರನ್ನ? ಕಾಂಗ್ರೆಸ್ ಅವರ ಮುಗಿಸಿರೋದು, ಸಿದ್ದರಾಮಯ್ಯ ಅವರ ಮುಗಿಸಿರೋದು, ಇದೇ ಕುಮಾರಸ್ವಾಮಿ ಅವರು ಮುಗಿಸಿರೋದು. ಕಾಂಗ್ರೆಸ್ ಪಕ್ಷ ಮುಗಿಸಿದ ಜಾಫರ್ ಶರೀಫ್ ಕುಟುಂಬಕ್ಕೆ, ಇಲ್ಲ ಜನತಾದಳ ಅವ್ರು ಮುಗಿಸಿದ್ದು. ಹಾಗಿದ್ರೆ ಒಂದು ನಿಮ್ಗೆ ಕೇಳ್ತಕ್ಕಂಥದ್ದು, ಚಾಮರಾಜಪೇಟೆಯಲ್ಲಿ ನಿಲ್ಸಿದ್ವಲ್ಲ ಸ್ನೇಹಿತನ, ಹಾಗಾಗಿದ್ರೆ ಕಾಂಗ್ರೆಸ್ ಸೋಲಿಸಿ ಬಿಜೆಪಿ ಕೆಲಸಕ್ಕೆ ನಿಲ್ಸಿದ್ನ ಚಾಮರಾಜಪೇಟೆಯಲ್ಲಿ? ಆಯ್ತು ಸ್ವಾಮಿ, ಮುಸಲ್ಮಾನ ನಿಗಮ ಮಂಡಳಿಯಲ್ಲಿ ಕುಮಾರಸ್ವಾಮಿ 2 ಬಾರಿ ಮುಖ್ಯಮಂತ್ರಿ ಆಗಿದ್ರು, ಎಷ್ಟು ಜನ ಚೇರ್ಮನ್ ಮಾಡಿದ್ರು ಅಂತ ಪಟ್ಟಿಕೊಳ್ಳಿ. ಅರೆ ನಂಬಿಡಿ, ಬೇರೆ ಕಾರ್ಯಕರ್ತಗಾದ್ರು ಮಾಡ್ಬೇಕಾಗಿತ್ತಾನೆ, ಬೇರೆ ಕಾರ್ಯಕರ್ತರಿಗಾದ್ರು ಮಾಡಿದ್ರ? 2006 ಮುಖ್ಯಮಂತ್ರಿ ಮಾಡಿದ್ರು, ಅವಾಗೂ ನಿಗಮ ಮಂಡಳಿ ಮಾಡಲಿಲ್ಲ. 2018 ಇತ್ತು, ಕಾಂಗ್ರೆಸ್ ಅವ್ರು ರೆಡಿ ಮಾಡ್ಕೊಂಡಿದ್ರು ಪಟ್ಟಿ, ಕಾಂಗ್ರೆಸ್ ಅವ್ರು ಮಾಡೋದು ಬೇಡ ಅಂತ ಕುಮಾರಸ್ವಾಮಿನ ಹೇಳಿ ಮಾಡಿಸ್ಲಿಲ್ಲ. ಆಮೇಲೆ ಯಾವ ಸಮಾಜಕ್ಕೆ? ಆಮೇಲೆ ಒಕ್ಕಲಿಗರಲ್ಲಿ ಯಾರು ಬೆಳೆಸಿದ್ದಾರೆ ಅವರು? ಈಗ ಒಂದು ಕಡೆ ಮುಸಲ್ಮಾನ್ ಬಿಟ್ಟಾಗಿ ಒಕ್ಕಲಿಗರನ್ನ ಎಲ್ಲಿ ಬೆಳೆಸಿದ್ದಾರೆ? ಒಕ್ಕಲಿಗರು ಬೆಳೆಯ ಸಹಿಸಲ್ಲ ಅವರು, ಅವ್ರ ಸಮಾಜದವರು ಅವ್ರ ಜಾತಿಯವರು ಬೆಳೆದ್ರೆ ಸಹಿಸಲ್ಲ ಅವರು. ನಮ್ಮನ್ನ ಸಹಿಸ್ತಾರ ಸ್ವಾಮಿ? ಸಹಿಸಲ್ಲ. ಯಾರ ಮೇಲೂ ಚರ್ಚೆ ಬೇಡ. ಹೀಗೆ ಯಾರ್ಯಾರು ಏನೇನಾದರೂ ಎಲ್ಲಿಂದ ಬೆಳೆದ್ರು ಇತಿಹಾಸ ಅಲ್ಲೇ ಇದೆಯಲ್ಲ, ನಾನು ಹೇಳಬೇಕಾ? ನನ್ನ ಬಾಯಲಿಂದ ಹೇಳಬೇಕಾದ ಅವಶ್ಯಕತೆ ಇಲ್ಲ. ಯಾವ ವ್ಯಕ್ತಿಗಳ ಬಗ್ಗೆನೂ ಚರ್ಚೆಯ ಅವಶ್ಯಕತೆ ಇಲ್ಲ. ದೇವೇಗೌಡರು ಮುಖ್ಯಮಂತ್ರಿ ಆದರು, ಅವ್ರಿಗೊಂದು ಅವಕಾಶ ಸಿಕ್ತು ಪ್ರಧಾನಮಂತ್ರಿ ಆಗಬೇಕಂತ ದಿಲ್ಲಿಗೆ ಹೋದರು. ಇಬ್ರಾಹಿಂ ಅವ್ರಿಗೆ ಮಾಡಬೇಕಾಗಿತ್ತು, ಜೆ ಡಿ ಎಸ್ ಅಧ್ಯಕ್ಷ ಅವರೇ ಇದ್ದಾನೆ, ಏನಕ್ಕೆ ಜೆ ಎಚ್ ಪಾಟೀಲ್ ಮಾಡಿದ್ರು? ಅನೌನ್ಸ್ ಮಾಡಲಿ, ನಾನು ಹೇಳಿ ಯಾವತ್ತು ಹೇಳಿದ್ದೀನಿ ಇವತ್ತು ಹೇಳ್ತಾ ಇದ್ದೀವಿ. ಯೋಸ್ಟ್ ಘೋಷಣೆ ಮಾಡಲಿ ಸಭೆಯಲ್ಲಿ. ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ದಿಲ್ಲಿಗೆ ಹೋಗ್ಬೇಕು ನಾವು. ಇವರೆಲ್ಲೇ ಇರ್ತಾರೆ ಪದ್ಮನಾಭನಗರಲ್ಲಿ, ನಾಳೆ ಕೂತ್ಕೊಂಡು ಅನೌನ್ಸ್ ಮಾಡಲಿ. ನಾವು ಅಲ್ಪಸಂಖ್ಯಾತರನ್ನ ಮುಖ್ಯಮಂತ್ರಿ ಮಾಡ್ಬೇಕು ಮಾಡ್ತೀವಿ, ನಮ್ಮ ಅಧಿಕಾರ ನಮ್ಮ ಸರ್ಕಾರ ಬಂದ್ರೆ ಅಂತ ಹೇಳ್ಬಿಟ್ಟು ಘೋಷಣೆ ಮಾಡ್ಬಿಡಲಿ. ಆ ಸಮಯ ಬಂದಾಗ ಮಾಡೋಣ ಬನ್ನಿ, ಅವರ ಸಲಹೆನ ಸ್ವೀಕಾರ ಮಾಡೋಣ ಸರ್. ಆ ಸಮಯ ಬಂದಾಗ ಮಾಡೋಣ ಬನ್ನಿ, ಅವರ ಸಲಹೆನ ಸ್ವೀಕಾರ ಮಾಡೋಣ ಸರ್. ರಾಮನಗರ್ ಹೇಳ್ತಾ ಇದ್ದಾರೆ, ರಾಮನಗರಲ್ಲಿ ಮುಸಲ್ಮಾನ ಇವರಿದ್ರು ಕ್ಯಾಂಡಿಡೇಟ್, ಕುಮಾರಸ್ವಾಮಿ ಅವರು ಎರಡು ಕಡೆ ನಿಲ್ಲದ್ಬೇಕಾಗಿರ್ಲಿಲ್ಲ,
ರಾಮನಗರನು ನಿಂತ್ಕೊಂಡ್ರು, ಚನ್ನಪಟ್ಟಣನು ನಿಂತ್ಕೊಂಡ್ರು. ಅರೆ ಒಬ್ಬ ಮುಸ್ಲಮಾನ್ ನಿಂತನಪ್ಪ, ಒಬ್ಬ ಅಲ್ಪಸಂಖ್ಯಾತಿ ನಿಂತನಪ್ಪ, ಅವ್ನು ಬಿಟ್ಕೊಡ್ಬಿಡು ಅಂತ ಬಿಟ್ಕೊಡ್ಬೇಕಾಗಿತ್ತು. ಆವಾಗ ನಾವು ಒಪ್ಕೊಳ್ತಾ ಇದ್ವಿ, ಏ ಇಲ್ಲ ಸ್ವಾಮಿ, ಇವ್ರಿಗೆ ಅಲ್ಪಸಂಖ್ಯಾತರ ಬಗ್ಗೆ ಕಾಲೇಜ್ ಇದೆ ಅಂತ. ಎಡಕಡೆ ನಿಲ್ಲದ್ಬೇಕಾಗಿ ಏನಿತ್ತು ಅವ್ರಿಗೆ? ಎಡಕಡೆ ನಿಲ್ಲದ್ ಏನಿಗೆ ಬೇಕಾಗಿತ್ತು? ಆಯಿತು, ಎಡಕಡೆ ನಿಂತರು, ಒಂದು ಕಡೆ ಎಡಕಡೆ ಗೆದ್ದರು, ಒಂದು ಕಡೆ ರಾಜೀನಾಮೆ ಕೊಟ್ಟರು, ಒಂದು ಕಡೆ ಚನ್ನಪಟ್ಟಣದಲ್ಲಿ ಕಂಟಿನ್ಯೂ ಮಾಡಿದ್ರು, ಇಲ್ಲಿ ರಾಜೀನಾಮೆ ಕೊಟ್ಟರು. ಬೈ ಎಲೆಕ್ಷನ್ ಬಂತಿಲ್ಲ, ಬೈ ಎಲೆಕ್ಷನಲ್ಲಿ ಒಂದಾಡಿಗೆ ಮಾಡ್ಕೊಂಡಿವಿ ನಾವು. ಅನಿತಾ ಕೌರ್ಗೆ ಅಭ್ಯರ್ಥಿ ಆಗಿದ್ರು. ಆವಾಗಲೇ ಹೇಳಬೇಕಾಗಿತ್ತಿಲ್ಲ, ಅಲ್ಪಸಂಖ್ಯಾತರ ಮೇಲೆ ಪ್ರೀತಿ ಇದ್ದರೆ, ಸರ್ ಇದು ಅಲ್ಪಸಂಖ್ಯಾತರು ಬಿಟ್ಬಿಡಿ ಸರ್, ಹೆಬ್ಬಾಲಿಗೆ ವಸತಿ ಪಾ ನನ್ನ ಕಡೆಯಿಂದ ಸೋತಿದ್ದಾರೆ, ದೊಡ್ಡವರಾಗ್ಬಿಡೋರು ಅವರು. ಆಮೇಲೆ ರಾಮನಗರ ಇದೆ ಅಲ್ಲ, ಇತಿಹಾಸ ಇದೆ. ಸಮಸ್ಯಾಬ್ರು ಫಸ್ಟ್ ಎಮ್ ಎಲ್ ಎ ಆಗಿದ್ದ, ಅಲ್ಲಿ ಮುಸ್ಲಿಂ ಎಮ್ ಎಲ್ ಎ ಆಗಿದ್ರು. ನನಗೆ ಪ್ರಶ್ನೆ ಮಾಡೋರು ಈಗ ಅವರವ್ರ ಕ್ಷೇತ್ರಗಳಲ್ಲಿ ಯಾರ್ಯಾರು ಮುಸ್ಲಿಮ್ಸ್ ಬಿಟ್ಕೊಟ್ಟಿದ್ದಾರೆ ಅದು ಹೇಳಬೇಕಲ್ಲ ಅವರು. ನನಗೆ ಉಚಿತವಾಗಿ ಸಲಹೆ ಕೊಡೋರು, ಆ ಸಲಹೆ ಕೊಡ್ತಕ್ಕಂಥವ್ರು ಅವರವ್ರ ಕ್ಷೇತ್ರದಲ್ಲಿ ಯಾರ್ಯಾರು ಮಹಾನ್ ನಾಯಕರುಗಳು ಬಿಟ್ಕೊಟ್ಟಿದ್ದಾರೆ ಅದನ್ನು ಉತ್ತರ ಅಲ್ಲೇ ಉತ್ತರ ಸಿಗ್ತದೆ ಅವರಿಗೆ.